ಸಿದ್ದರಾಮೋತ್ಸವ ಜನಸ್ತೋಮಕ್ಕೆ ಬೆಚ್ಚಿ ಬಿದ್ರ ಡಿಕೆಶಿ. ಇದೀಗ ಡಿಕೆಶಿಯು ಜನಬೆಂಬಲ ಪ್ರದರ್ಶನದ ಪ್ಲಾನ್ ಅನ್ನ ಮಾಡಿದಾರಂತೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ. ಯಾರೇ ಒಬ್ರು ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ, ಯಾವ್ದಾದ್ರು ಹೋರಾಟ ಸಮಾವೇಶ ಮಾಡುವಂತ ಸಂದರ್ಭದಲ್ಲಿ ಜನರನ್ನ ಸೇರಿಸುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯನವರು ದೊಡ್ಡದಾಗಿ ಒಂದು ಶಕ್ತಿ ಪ್ರದರ್ಶನ ಮಾಡಿದ್ರು, ಹೌದು. ಈಗ ಟಕ್ಕರ್ ಕೊಡಬೇಕಾಗಿರುವಂತದ್ದು ಕಾಂಗ್ರೆಸ್ ನಾಯಕರು ಬಿಜೆಪಿಗೆ, ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಿಬಿಎಂಪಿ ಎಲೆಕ್ಷನ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ನಮ್ಮ ಶಕ್ತಿ ಏನು ಅಂತ ತೋರಿಸಿದ್ರೆ ಬಿಜೆಪಿಗೆ ಸಹಜವಾಗಿ ನಡುಕ ಶುರುವಾಗುತ್ತೆ ಅನ್ನೋದು. ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡ್ತಾರೆ ಅನ್ನೋದಕ್ಕಿಂತ ಬಿಜೆಪಿಗಂತೂ ದೊಡ್ಡ ಮಟ್ಟದಲ್ಲೇ ಟಕ್ಕರ್ ಇದೆ. 75ನೇ ಸ್ವಾತಂತ್ರ್ಯ ಕಾರ್ಯಕ್ರಮದಲ್ಲಿ ಡಿಕೆಶಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರಂತೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 1 ಲಕ್ಷ ಜನರನ್ನ ಸೇರಿಸುವಂತ ಪ್ರಯತ್ನ. 1 ಲಕ್ಷ ಜನ ಸೇರಿಸಿ ಬೃಹತ್ ರ್ಯಾಲಿಗೆ ಡಿಕೆಶಿ. ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಶಿವಕುಮಾರ್ ಅವರು ಪ್ಲಾನ್ ಅನ್ನ ಮಾಡಿರುವಂತದ್ದು. ಇದಕ್ಕಾಗಿ ಬಿಬಿಎಂಪಿ ಟಿಕೆಟ್ ಆಕಾಂಕ್ಷಿಗಳಿಗೆ ಟಾಸ್ಕ್ ಅನ್ನ ಕೂಡ ನೀಡಿದ್ದಾರಂತೆ. ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಟಿಕೆಟ್ ಕೊಡಿ ಅಂತ ಕೇಳೋದಲ್ಲ, ಜನರನ್ನ ಕರ್ಕೊಂಬನ್ನಿ ನೋಡೋಣ. ಇದು ಆಲ್ಮೋಸ್ಟ್ ಎಲ್ಲ ಟೈಮ್ನಲ್ಲೂ ಕೂಡ ಇರುತ್ತೆ. ಯಾವುದಾದ್ರೂ ಒಂದು ಸಮಾವೇಶಗಳು ಇರುವಂತ ಸಂದರ್ಭದಲ್ಲಿ ಯಾರೇ ವಿಧಾನಸಭಾ ಆಕಾಂಕ್ಷಿಗಳು ಇದ್ದಂಥವರು ಕೂಡ ಎಲ್ಲಾದರೂ ಸಮಾವೇಶ ನಡಿಬೇಕಾದ್ರೆ ಜನರನ್ನ ಕರ್ಕೊಂಬರ್ರಿ ಅಂತ ಹೇಳ್ತಾರೆ, ಯಾವುದೇ ಪಕ್ಷದವರಾದರೂ ಕೂಡ ಅಷ್ಟೇ. ಅದೇ ರೀತಿಯಾದಂಥ ಸೂಚನೆಯಲ್ಲಿ ಈ ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಇಲ್ಲಿ ಯಾರು ನೆಕ್ಸ್ಟ್ ನಿಂತ್ಕೊಬೇಕು ಅಂತ ಆಸೆ ಇಟ್ಕೊಂಡಿದ್ದಾರಲ್ಲ ಕಾರ್ಪೊರೇಟರ್ಸ್ಗಳು, ಅವರುಗಳಿಗೆ ಈ ಸೂಚನೆ ಕೊಟ್ಟಿದ್ದಾರೆ. ಎಂ ಎಲ್ ಎಗಳಿಗೂ ಕೂಡ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬಿಬಿಎಂಪಿ ಟಿಕೆಟ್ ಆಕಾಂಕ್ಷಿಗಳು ಹೆಚ್ಚು ಜನವನ್ನ ಸೇರಿಸಬೇಕು ಅಂತ ಹೇಳಿದಾರಂತೆ. ಹೆಚ್ಚು ಜನ ಸೇರಿಸಿದಂತವರಿಗೆ ಬಿಬಿಎಂಪಿ ಟಿಕೆಟ್ ಖಾತ್ರಿಯಂತೆ ಬಿಬಿಎಂಪಿ ಟಿಕೆಟ್ ಆಕಾಂಕ್ಷಿಗಳಿಗೆ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಸಿದ್ದರಾಮೋತ್ಸವದ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರ್ಕೊಂಡಿದ್ದೀರಾ, ನಾವು 15ನೇ ತಾರೀಕು ಕೂಡ ಫ್ರೀಡಂ ಪಾರ್ಕ್ ಹತ್ರ ದೊಡ್ಡ ಒಂದು ಅಮೃತ ಮಹೋತ್ಸವವನ್ನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಜನರನ್ನ ಸೇರ್ಸೋಣ, ನಡುಕ ಶುರು ಮಾಡಿಸೋಣ ಅಂತೆಲ್ಲ ಹೇಳಿದ್ರು. ಅದೇ ರೀತಿಯಾದಂತ ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಚಿದಾನಂದ್ ಪಟೇಲ್ ಸಿದ್ದರಾಮೋತ್ಸವದ ಸಂದರ್ಭದಲ್ಲಿ ಮಾತನಾಡುವಂತ ಟೈಮ್ನಲ್ಲಿ ಅವತ್ತು ಘೋಷಣೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು, ಇಲ್ಲಿ ಏನ್ ಸೇರಿದ್ದೀರಾ ಇವತ್ತು ಕಾರ್ಯಕರ್ತರು, ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಇದೇ ರೀತಿಯಾಗಿ ಸೇರೋಣ, ಆಗಸ್ಟ್ 15ನೇ ತಾರೀಕು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಡುಕ ಶುರು ಮಾಡಿಸೋಣ, ಸರ್ಕಾರಕ್ಕೆ ಬಿಸಿ ಮುಟ್ಸೋಣ ಅಂತ ಹೇಳಿದ್ರು. ಆ ಒಂದು ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿರುವಂತ ಎಂ ಎಲ್ ಎಗಳಿಗೆ ಕಾರ್ಪೊರೇಟರ್ ಆಗಬೇಕು ಅನ್ನುವಂತ ಟಿಕೆಟ್ ಆಕಾಂಕ್ಷಿಗಳಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಪೃಥ್ವಿರಾಜ್, ಆರ್ನಹಳ್ಳಿ ಸಿದ್ದರಾಮೋತ್ಸವದ ಜನಸ್ತೋಮ ಒಂದು ಕೇವಲ ಭಾರತೀಯ ಜನತಾ ಪಕ್ಷ ಜಾತ್ಯತೀತ ಜನತಾದಳ ಮಾತ್ರ ಬೆಚ್ಚಿ ಬೀಳಿಸಿಲ್ಲ, ಸ್ವತಃ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿನ ಜನಸ್ತೋಮವನ್ನು ನೋಡಿ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಕಾರ್ಯಕ್ರಮದಲ್ಲೂ ಕೂಡ ಜನಸ್ತೋಮವನ್ನ ಸೇರಿಸುವ ಪ್ರದರ್ಶನ ಮಾಡುವ ಅನಿವಾರ್ಯತೆ ಎದುರಾಗಿರುವಂತದ್ದು. ಹಾಗಾಗಿ ಇದೇ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯೋತ್ಸವದ ನಡಿಗೆ ಎಂಬ ಕಾರ್ಯಕ್ರಮವನ್ನ ರ್ಯಾಲಿಯನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಿಂದ ಬಸನಗುಡಿಯ ನ್ಯಾಷನಲ್ ಕಾಲೇಜ್ ಮೈದಾನದವರೆಗೂ ಕೂಡ ಈ ಒಂದು ನಡಿಗೆ ಇರುವಂತದ್ದು. ಈ ನಡಿಗೆಗೆ ಸುಮಾರು 75,000-1 ಲಕ್ಷ ಜನರನ್ನ ಸೇರಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಉಮೇದು ಆಗಿರುವಂತದ್ದು. ಹಾಗಾಗಿ ಇದರಲ್ಲಿ 2-3 ಸಂದೇಶವನ್ನು ಅವರು ಕಳಿಸಬೇಕಾಗಿದೆ. ಸಿದ್ದರಾಮೋತ್ಸವ ಕಾರ್ಯಕ್ರಮದಂತೆ ಪಕ್ಷದ ಕಾರ್ಯಕ್ರಮದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅತಿ ಹೆಚ್ಚು ಜನವನ್ನ ಸೇರಿಸುವಂತ ತಾಕತ್ತಿದೆ ಅನ್ನೋ ಒಂದು ಶಕ್ತಿ ಪ್ರದರ್ಶನ. ಮತ್ತೊಂದು, ಭಾರತೀಯ ಜನತಾ ಪಕ್ಷಕ್ಕೆ ನೀವು ಮಾತ್ರ ಸ್ವಾತಂತ್ರ್ಯೋತ್ಸವ ಸಂಬಂಧಪಟ್ಟ ಸಂಭ್ರಮವನ್ನ ಆಚರಿಸುತ್ತಿಲ್ಲ, ನಮಗೂ ಕೂಡ ಸ್ವಾತಂತ್ರ್ಯದ ಬಗ್ಗೆ ನೆನಪಿದೆ, ಅದರ ಬಗ್ಗೆ ಅರಿವಿದೆ, ಮತ್ತು ಅದರ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ ಎಂಬ ಸಂದೇಶವನ್ನು ಕೂಡ ಬಿಜೆಪಿ ಅವರಿಗೆ ಬಹಿರಂಗವಾಗಿ ತೋರಿಸುವಂಥದ್ದು. ಮತ್ತು ಇದೆಲ್ಲರ ನಡುವೆ ಬಿಬಿಎಂಪಿ ಚುನಾವಣೆ ವಸ್ತಿಲಲ್ಲಿ ಇರೋದ್ರಿಂದ ಈ ಒಂದು ಬಿಬಿಎಂಪಿ ಚುನಾವಣೆಯಲ್ಲಿ ಕೂಡ ನಗರದ ಜನತೆಗೆ ಕಾಂಗ್ರೆಸ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಒಂದು ಜನಸ್ತೋಮವನ್ನ ಪ್ರದರ್ಶನ ಮಾಡಲಿಕ್ಕೆ, ಶಕ್ತಿ ಪ್ರದರ್ಶನಕ್ಕೆ ಆರಂಭದಲ್ಲಿ ಬೆಂಗಳೂರಿನ ಜನರಿಗೆ ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಬಿಬಿಎಂಪಿ ಚುನಾವಣೆ ನಡೆಯುತ್ತೆ ಎಂಬ ಕಾರಣಕ್ಕಾಗಿ ಯಾರೆಲ್ಲ 243 ವಾರ್ಡ್ನ
ಯಾರೆಲ್ಲ ಬಿಬಿಎಂಪಿ ಚುನಾವಣಾ ಟಿಕೆಟ್ ನ ಆಕಾಂಕ್ಷಿಗಳಿದ್ದಾರೆ, ಆಕಾಂಕ್ಷಿಗಳಿಗೆ ಈಗಾಗಲೇ ಒಂದು ಸಂದೇಶವನ್ನ ಮತ್ತೊಂದು ಟಾಸ್ಕ್ ಅನ್ನು ಕಳಿಸಿರುವಂತದ್ದು, ಯಾರು ಹೆಚ್ಚು ಜನವನ್ನ ಕರೆತರ್ತೀರಾ, ಯಾರಿಗೆ ಹೆಚ್ಚು ಜನ ತರುವ ಶಕ್ತಿ ಇದೆ ಅಂತವ್ರು ನಾವು ಗುರುತಿಸಿ ಟಿಕೆಟ್ ಕೊಡ್ತೀವಿ, ಯಾರಿಗೆ ಜನಬೆಂಬಲ ಇದ್ರೆ ಅಂತವ್ರು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಇಲ್ಲಿ ಎಷ್ಟು ಜನರನ್ನ ಕರ್ಕೊಂಡು ಬರ್ತಾರೆ ಅದ್ರ ಮೇಲೆ ಆ ಲೆಕ್ಕದ ಮೇಲೆ ನಾವು ಟಿಕೆಟ್ ಅನ್ನು ಕೊಡ್ತೀವಿ, ನಿಮ್ಮ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿ ಅಂತ ಈಗಾಗಲೇ ಬಿಬಿಎಂಪಿ ಟಿಕೆಟ್ ಆಕಾಂಕ್ಷಿಗಳಿಗೆ ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಬೆಂಗಳೂರಿನ 28 ಕ್ಷೇತ್ರದ ಹಾಲಿ ಮತ್ತು ಮಾಜಿ ಎಂಎಲ್ಎ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನರನ್ನ ಕರ್ಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಅನಿವಾರ್ಯವಾಗಿ ಬಿಬಿಎಂಪಿ ಟಿಕೆಟ್ ಆಕಾಂಕ್ಷಿಗಳು ತಮ್ಮ ತಮ್ಮ ವಾರ್ಡ್ ನಲ್ಲಿ ಅತಿ ಹೆಚ್ಚು ಜನರನ್ನ ಕರ್ತರುವಂತ ಟಾಸ್ಕ್ ಎದುರಾಗಿರುವಂತದ್ದು. ಆ ಮುಖಾಂತರ 243 ವಾರ್ಡ್ ಇಂದಲೂ ಕೂಡ ಕನಿಷ್ಠ ಒಂದೊಂದು ವಾರ್ಡ್ ಇಂದ ಕೂಡ 500 ಜನರನ್ನ ಕರ್ಕೊಂಡು ಬಂದ್ರು ಕೂಡ 1 ಲಕ್ಷಕ್ಕೂ ಹೆಚ್ಚು ಜನರು ಆಗ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಆಗಿರುವಂತದ್ದು. ಮತ್ತು ನೀವು ಕರ್ಕೊಂಡು ಬರೋ ಜನರು ಯಾರು ಎಷ್ಟು ಕರ್ಕೊಂಡು ಬಂದ ಲೆಕ್ಕ ಇರುತ್ತೆ ಎಂಬ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತ, ಆ ಮುಖಾಂತರ ಆಯಾ ಬ್ಲಾಕ್ ನ ಅಧ್ಯಕ್ಷರುಗಳು ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇವ್ರು ಯಾರೆಲ್ಲ ಎಷ್ಟೆಷ್ಟು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಎಷ್ಟು ಜನರನ್ನ ಕರ್ಕೊಂಡು ಬರ್ತಾರೆ, ಎಲ್ಲ ಲೆಕ್ಕ ಇಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದು ಒಂದು ಜಾಣ್ಮೆಯ ಒಂದು ಟಾಸ್ಕ್ ಅಂತ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಬಿಬಿಎಂಪಿ ಚುನಾವಣೆಗೆ ಟಿಕೆಟ್ ಅನಿವಾರ್ಯತೆ ಇರುವರು ಅಂತಿಮವಾಗಿ ಅನಿವಾರ್ಯ ಕಾರಣಕ್ಕಾಗಿ ಜನರನ್ನ ಕರ್ಕೊಂಡು ಬರುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂತ ಹೇಳಿದ್ರೆ ಒಂದೊಂದು ವಾರ್ಡ್ ನಲ್ಲಿ ಕನಿಷ್ಠ 2-3 ಜನ ಆಕಾಂಕ್ಷಿಗಳು ಇರ್ತಕ್ಕಂಥ, ಹಾಗಾಗಿ ಆ 3 ಆಕಾಂಕ್ಷಿಗಳು ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಜನರನ್ನ ಕರ್ಕೊಂಡು ಬರ್ತಾರೆ. ಇದು ಆ ಮುಖಾಂತರ ಬೆಂಗಳೂರಿನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವ ಮುಖಾಂತರ ಆಡಳಿತ ಪಕ್ಷಕ್ಕೂ ಕೂಡ ಒಂದು ಎಚ್ಚರಿಕೆ ಗಂಟೆ. ಮತ್ತೊಂದು ಕಡೆ ಸಿದ್ದರಾಮ ಸಂಸದ ಪರ್ಯಾಯವಾಗಿ ಬೆಂಗಳೂರು ಅಂತಲ್ಲಿ ಬರೀ ಬೆಂಗಳೂರಿನಲ್ಲೇ 1 ಲಕ್ಷ ಜನರನ್ನು ಸೇರಿಸಿ ಎಂಬ ಸಂದೇಶ ರವಾನೆ ಮಾಡುವಂಥದ್ದು, ಆ ಮುಖಾಂತರ ಹೈಕಮಾಂಡ್ಗೆ ಈ ಸಂದೇಶವನ್ನ ರವಾನೆ ಮಾಡುವಂಥದ್ದು. ಮತ್ತೊಂದೆಡೆ ಸ್ವಾತಂತ್ರ್ಯೋತ್ಸವನ್ನ ಕಾಂಗ್ರೆಸ್ ಕೂಡ ಅದನ್ನ ಆಚರಿಸುತ್ತೆ, ಗೌರವಿಸುತ್ತೆ, ಪ್ರೀತಿಸುತ್ತೆ ಅನ್ನೋದನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಬಿಜೆಪಿಗೆ ಇದೊಂದು ಟಕ್ಕರ್ ಕೊಟ್ಟು ಕೂಡ ಅನುಕೂಲ ಆಗುತ್ತೆ ಎಂಬುದು ಲೆಕ್ಕಾಚಾರ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.